Good evening, one and all. Ellargu, thank you so much for coming for Pulsar 250N&F launch. Now, we are unveiling Pulsar 250N and Pulsar 250F vehicles. We have a lot of inquiries about launch. Last week, we launched BG Road. It was very fun and chanagi launch ella aitu ivaga pratiyon showroom igunu launching session kottidare and events pratiyon showroom allu nadita ide ivattininda test rides pratiyon showroom allu nadiyute and you can go for every showroom ella kadenu test ride maadabodu ella kade bookings open ide vehicle bagge pratiyon details sigutte ivattu nam showroom ige unveiling madlikke AK Ganesh avaru bandidare ivaru YouTube vlogger thank you sir for coming. Ivaru bandu Kishore Kumar. Ivaru YouTube vlog maadtare. Thank you so much for coming, sir. Idu bandu Pulsar 250N&F. Nimge front bandu nimge single channel ABS irutte. Back side disc brake barutte. And city comfort matte long drives. Eradu kade nimge similar ride sigutte. And very comfortable ride. Long drives use maadabodu neevu. 14 liters fuel capacity barutte. FIN junctions barutte. Technically tumba upgrade agide. Gear displays agirabodu. ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಟೆಕ್ನಿಕಲಿ ಅಪ್ಗ್ರೇಡ್ ಮಾಡಿ ವೆಹಿಕಲ್ ಲಾಂಚ್ ಮಾಡಿದ್ದಾರೆ ಅಂಡ್ ಇಂಟ್ರೆಸ್ಟೆಡ್ ಇರೋ ಪ್ರತಿಯೊಬ್ರು ಇವತ್ತು ಟೆಸ್ಟ್ ರೈಡ್ ತಗೊಂಡು ಬುಕಿಂಗ್ಸ್ ಕೂಡ ಮಾಡ್ಕೊಳ್ಬಹುದು ವೆಹಿಕಲ್ ಡೆಲಿವರಿ ಕೂಡ ನಿಮ್ಗೆ ತುಂಬಾ ಫಾಸ್ಟ್ ಆಗಿ ಪ್ರೊಸೆಸ್ ಆಗುತ್ತೆ ಇವಾಗ ಅನ್ವೀಲಿಂಗ್ ಬಂದು ಎನ್ ಮತ್ತೆ ಎಫ್ ಕಿಶೋರ್ ಮತ್ತೆ ಗಣೇಶ್ ಅವರು ಮಾಡ್ತಾರೆ ಸೊ ಅಪ್ಲಾಸ್ ಪ್ಲೀಸ್ Thank you so much, sir. He'll tell you about the bike. Okay? Personally, or ride mad idare? Ha bike actually ride naked version. Idinna ride madina. So adralli nanage thumba ishta agide andre ondu slipper clutch. Munche NS 200 illa athava munchinde bike illa nige clutch sulpa hard bartha idu. Adu idu fix madidare. Avaga nige slipper clutch illadru gaadi lagutte. Speed illa bekare gear change madutha andre down shift madtare va. Avaga ond sala jerk kodutunna. Adu ee bike alla agala. Adralli idu lagya. ಅದರಲ್ಲಿ ಮತ್ತೆ ಆ ಕಲರು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಟೆಕ್ನೋಗ್ರೇನು ಚೆನ್ನಾಗಿದೆ ಬಟ್ ರೆಡ್ಡು ನನ್ನ ಫೇವರೇಟ್ ಸೀಟಿಂಗ್ ಪೊಸಿಷನ್ನು ಮತ್ತು ಹ್ಯಾಂಡ್ಲಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಅಂದರೆ ನಿಮಗೆ ಆರಾಮಾಗಿ ಕುತ್ಕೊಬೋದು ಸೊ ಅದು ಬಂದುಬಿಟ್ಟು ನಿಮಗೆ ಮಲ್ಟಿಪರ್ಪಸ್ ಸಿಟಿಲಿ ಓಡಿಸ್ಬೋದು ಹಾಗೆ ನಿಮಗೆ ಹೈವೇದಲ್ಲಿ ಓಡಿಸ್ಬೋದು ಇದು ಹೈವೇದಲ್ಲಿ ಓಡಿಸಲಿಕ್ಕೆ ಸೂಪರ್ ಆಗುತ್ತೆ ಯಾಕೆಂದರೆ ಇದಕ್ಕೆ ಕ್ಲಿಪ್ ಆನ್ ಹ್ಯಾಂಡ್ಸ್ ಹ್ಯಾಂಡ್ ಬಾರ್ಸ್ ಬರುತ್ತೆ ಹ್ಯಾಂಡ್ ಬಾರ್ ಬಂದುಬಿಟ್ಟು ಸ್ವಲ್ಪ ಹೈಟ್ ಆಗುತ್ತೆ ಸೊ ನೀವು ಆರಾಮಾಗಿ ಅಂದರೆ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಗಾಡಿನ ಓಡಿಸ್ಲಿಕ್ಕೆ ಇದು ಚೆನ್ನಾಗಿದೆ ಆಮೇಲೆ 21.5 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ ಸ್ಟೀಲ್ ಕಟ್ಟೋದು ನಿಮಗೆ ತುಂಬ ಚೆನ್ನಾಗಿರುತ್ತೆ ಯಾವ ಕಲರ್ನು ಈ ಥರ ಇದು ಬರ್ತಾರೋ ಇಂಜಿನ್ ಅಂಡರ್ ಕವರು ಅದರಲ್ಲಿ ಬರೀ ಸಿಂಗಲ್ ಕಲರ್ ಕೊಟ್ಟಿರ್ತಾರೆ ಅದು ಮೋಸ್ಟ್ಲಿ ಬ್ಲ್ಯಾಕ್ ಇರುತ್ತೆ ಅದು ಬಿಟ್ಟರೆ ಎರಡು ಟೋನ್ ಕಲರೆಲ್ಲ ಯಾರೂ ಕೊಡೋದೇ ಇಲ್ಲ ಬಜಾಜ್ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಅದು ಸೂಪರಾಗಿ ಕಾಣಿಸುತ್ತೆ ಇವನ್ ಮಡ್ ಬ್ಲ್ಯಾಕ್ಗೂ ಕೂಡ ಹಾಗೆ ಮಾಡಿದ್ದಾರೆ ಅದು ಒಂಥರ ಈ ಅದರಲ್ಲೂ ಎಸ್ಪೆಷಲಿ ಈ ಕಲರ್ ಇದೆಯಲ್ಲ ಅದು ತುಂಬ ಸಗದ ಬಂದಿದೆ ಇವನ್ ಮಿರರ್ ನೀವು ಕೂತ್ಕೊಂಡಾಗ ಹಿಂದ್ಗಡೆ ಬರ್ತಿರೋ ಗಾಡಿಗಳು ಕಾಣಿಸುತ್ತೆ ಇವಾಗ ನನ್ನ ಹತ್ರ ಇರೋ ಬೈಕಲ್ಲಿ ಏನಾಗುತ್ತೆ ಅಂದರೆ ನನ್ನ ಬಾಡಿನೇ ಅರ್ಧ ಕಾಣಿಸ್ತಾ ಇರುತ್ತೆ ಸೊ ಆ ಮಿರರ್ ಅಲೈನ್ಮೆಂಟ್ನ ಸೂಪರ್ ಆಗುತ್ತೆ ಮತ್ತು ಬ್ರೇಕಿಂಗ್ ಆಗಲಿ ಆಮೇಲೆ ಕ್ಲಚ್ ಆಗಲಿ ಗೇರ್ ಶಿಫ್ಟ್ಮೆಂಟು ಸ್ಮೂತಾಗಿ ಎಕ್ಸಲರೇಷನ್ ಕೂಡ ಅಷ್ಟೇ ನಿಮಗೆ ಈಗ ಕೆಲವೊಂದು ಎಕ್ಸಲರೇಷನ್ ಕೆಲವೊಂದು ಬೈಕಲ್ಲಿ ನಿಮಗೆ ಎರಡು ಥ್ರೋಟಲ್ ಕೇಬಲ್ ಕೊಟ್ಟಿರ್ತಾರೆ ಈಸಿಯಾಗಿ ರೆವ್ ಮಾಡ್ಲಿಕ್ಕೆ ಆಗಲಿಲ್ಲ ಇದರಲ್ಲಿ ಸಿಂಗಲ್ ಇದ್ರೂ ಸ್ಮೂತಾಗಿ ಸೊ ಎರಡು ಇದ್ದಾಗ ಎಷ್ಟು ಈಸಿಯಾಗಿ ಬರುತ್ತಲ್ಲ ಅದೇ ಥರ ಮತ್ತು ಇನ್ಫಿನಿಟಿ ಡಿಸ್ಪ್ಲೇ ಬಗ್ಗೆ ಹೇಳಲೇಬೇಕು ಈ ಮುಂದೆ ಕೊಟ್ಟಿದ್ದಾರಲ್ಲ ಇದನ್ನ ಇನ್ಫಿನಿಟಿ ಡಿಸ್ಪ್ಲೇ ಅಂತ ಹೇಳ್ತಾರೆ ಬಜಾಜ್ ಅವರು ಅದು ಯಾಕಂದರೆ ಇಲ್ಲಿ ಎಜ್ಜಸ್ಸಲ್ಲಿ ಎಜ್ಜಸ್ ಬರಲ್ಲ ನಿಮಗೆ ಇವಾಗ ಸ್ಮಾರ್ಟ್ ಫೋನ್ ಎಲ್ಲ ಬರುತ್ತಲ್ಲ ಎಜ್ಜಸ್ಸಲ್ಲಿ ಅದು ಕೆಳಗಡೆ ಮೇಲ್ಗಡೆ ಮುಂಚೆ ಬರ್ತಾ ಇತ್ತು ಅದು ಬರಲ್ಲ ಫುಲ್ಲು ಡಿಸ್ಪ್ಲೇ ಬರುತ್ತೆ ಅದಕ್ಕೆ ಇನ್ಫಿನಿಟಿ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ ನಿಮಗೆ ಆರ್ ಪಿ ಎಮ್ ಲಿಮಿಟು ತೋರಿಸುತ್ತೆ ಆಮೇಲೆ ಗೇರ್ ಪೊಸಿಷನ್ ಇಂಡಿಕೇಟ್ರು ತೋರಿಸುತ್ತೆ ಅದ್ರ ಜೊತೆ ನಿಮ್ಗೆ ಆರ್ ಪಿ ಎಮ್ಮು ಮತ್ತು ಇಂಜಿನ್ ಮಾಲ್ ಫಂಕ್ಷನ್ ಆದರೆ ಆಮೇಲೆ ಹೆಡ್ಲೈಟು ನಿಮಗೆ
ಲೋ ಬೀಮ್ ಹೈ ಬೀಮ್ ಇರುತ್ತೆ ಇಂಡಿಕೇಟರ್ ಇದೆಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ. ಓವರ್ಆಲ್ ನನ್ನ ಗಾಡಿ ತುಂಬಾ ಇಷ್ಟ ಆಯಿತು. ಜೊತೆಲಿ ನಿಮಗೆ ಮೊಬೈಲ್ನ ಯೂಸ್ ಮಾಡ್ತಾ ಇದ್ರೆ ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟ್ರಾ ಚಾರ್ಜರ್ ಹಾಕೋ ಅವಶ್ಯಕತೆ ಇಲ್ಲ, ಬರೀ ಮೊಬೈಲ್ ಹೋಲ್ಡರ್ ಮಾತ್ರ ಹಾಕೊಂಡ್ರೆ ಸಾಕು. ಈ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಅದು ಎಷ್ಟು ಕನ್ವೀನಿಯಂಟ್ ಅಂದರೆ ಇಲ್ಲಿ ಟ್ಯಾಂಕ್ ಅದನ್ನೇ ಆಲ್ರೆಡಿ ಅದು ರೆಡಿ, ನೀವು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಚಾರ್ಜ್ ಹಾಕಿ, ಅದು ಸೂಪರ್. ಸೊ ಇನ್ನೊಂದು, ನನ್ನ ಬೈಕಲ್ಲಿ ಸೆಂಟರ್ ಸ್ಟ್ಯಾಂಡ್ ಲೇಟ್ ಇಲ್ಲ, ಸೊ ಚೈನ್ ಲೂಪ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಸೈಡ್ ಸ್ಟ್ಯಾಂಡ್ಗೆ ನಿಮಗೆ ಏನು ಮಾಡ್ತಾರೆ ಅಂದರೆ, ಅದು ಸೈಡ್ ಸ್ಟ್ಯಾಂಡ್ ಹಾಕೊಂಡಿದ್ರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಮತ್ತು ಗಾಡಿ ಸ್ಟಾರ್ಟ್ ಆಗುತ್ತೆ. ಗೇರ್ ಇದ್ದರೆ ಆಫ್ ಆಗಿಬಿಡುತ್ತೆ, ಗೇರ್ ಇಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಗೇರ್ ಹಾಕಿ ತಕ್ಷಣ ಗಾಡಿ ಆಫ್ ಆಗುತ್ತೆ. ಸೊ ಇದಿಷ್ಟು. ಇದು ಬಗ್ಗೆ ಹೇಳ್ಬೇಕಂದ್ರೆ ಇದು ಫೈರಿಂಗ್ ಮಾಡಲು, ಅದಕ್ಕೆ ಎಫ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ಇದೆ, ಇದು ಫೈರಿಂಗ್ ಅಂತ ಹೇಳ್ತಾರೆ. ಈ ಕಂಪ್ಲೀಟ್ ಪೀಸ್ ಬಂದುಬಿಟ್ಟು ಒಂದೇ ಪೀಸ್, ನಿಮಗೆ ಆರ್ ಒನ್ ಫೈಲ್ ಎಲ್ಲ ಎರಡು ಮೂರು ಪೀಸ್. ಸೊ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಇದರ ಅಡ್ವಾಂಟೇಜು, ನಿಮಗೆ ಜಂಪ್ ಆದಾಗೆಲ್ಲ ನಾಯ್ಸ್ ಬರೋದು. ಎರಡು ಮೂರು ಪೀಸ್ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಓವರ್ ದ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ದಿನ ಆದಮೇಲೆ ನೆಟ್ಟು ಇಲ್ಲ ಸ್ಕ್ರೂಸ್ ಎಲ್ಲ ಲೂಸ್ ಆಗುತ್ತಲ್ಲ, ಅವಾಗ ಒಂಥರ ಸೌಂಡ್ ಬರುತ್ತೆ, ಅದು ನಿಮ್ಗೆ ಇದರಲ್ಲಿ ಆಗಲ್ಲ. ಯಾಕೆಂದರೆ ಒಂದು ಪೀಸ್. ಮತ್ತು ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ವಿಂಡೋಸರ್ ಕೊಟ್ಟಿರೋದಕ್ಕೆ, ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಏರ್ ಬ್ಲಾಸ್ಟ್ ಆಗ್ಬೋದು. ಆ ಏರೋ ಡೈನಾಮಿಕ್ ಡಿಸೈನಲ್ಲೇ ಕೊಟ್ಟಿರೋದು. ಮೀರರು ಸಖತ್ತಾಗಿ ಅಲೈನ್ ಮಾಡಿದ್ದಾರೆ. ಹ್ಯಾಂಡ್ಲು ಓನ್ ಹ್ಯಾಂಡ್ ಬಾಸು ಹೈಟಲ್ಲಿದೆ, NS 200 ಬರುತ್ತಲ್ಲ ಅದೇ ಥರ ತುಂಬ ನಿಮಗೆ ರೈಡಿಂಗ್ ಕಂಫರ್ಟು ತುಂಬ ಜಾಸ್ತಿ ಇರುತ್ತೆ. ಮತ್ತು ಮುಂದಿರ್ದೆಲ್ಲ ಸೇಮ್ ನಿಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಟೈರ್ ಫೇರ್ ಇದೆ, ಆಮೇಲೆ ಸಾರಿ ಗ್ರ್ಯಾಂಡ್ ಇದೆ. 0-60 ನೀವು ಸೆಕೆಂಡ್ ಗಿಯರಲ್ಲಿ ನೀವು 60 ಹೋಗ್ಬೋದು. ನ್ಯೂಟನ್ ಮೀಟರ್ ನಿಮಗೆ ಜಾಸ್ತಿ ಇರೋದಕ್ಕೆ ಸೆಕೆಂಡ್ ಗಿಯರ್ನ 60. ಥರ್ಡ್ ಆಗಲ್ಲ ಬಂದ್ಬಿಟ್ಟು ನೀವು ಬೇಟಿ ಎಲ್ಲ ಹಾಕ್ಬೋದು. ಇದು ಮಾಡ್ಬೇಕು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸ್ಮೂತ್ ಆಗಿರುತ್ತೆ. ಇವನ್ ಡೌನ್ ಶಿಫ್ಟ್ ಮಾಡೋದ್ರೂ ಅಷ್ಟೇ, ಅಪ್ ಶಿಫ್ಟ್ ಮಾಡೋದಿದ್ರು ಅಷ್ಟೇ, ಎರಡು ಟೈಮಲ್ಲಿ ನಿಮಗೆ ಸ್ಮೂತ್ ಆಗಿರುತ್ತೆ. ಯಾವುದೇ ನೀವು ಎಷ್ಟೇ ಸ್ಪೀಡಲ್ಲಿ ಬೇಕಿದ್ರೆ ಗಿಯರ್ ಚೇಂಜ್ ಮಾಡಿದ್ರೆ ಹಿಂದಿನ ವೀಲ್ ಜರ್ ಪಡೆಯಲ್ಲ, ಅದು ನಿಮಗೆ ಒಳ್ಳೆ ಅಡ್ವಾಂಟೇಜ್. ಇದಿಷ್ಟು ನನ್ನ ಗಾಡಿ ಬಗ್ಗೆ. ಸರ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಯಾರು ಕೇಳಿ ನಾನು ಟ್ರೈ ಮಾಡ್ತೀನಿ. ಮೈಲೇಜು ಸಿಟಿಲಿ 35 ಅಂತ ಹೇಳಿದ್ದಾರೆ. ಸೊ ಅದು ಡಿಪೆಂಡ್ಸ್ ನೀವು ಎಲ್ಲಿ ಹೋಗ್ತಿದ್ರೆ ಅಂತ. ನೀವು ಸಿಲ್ಕೊಟ್ಟು ಬಡಿಬಡ ಹೋಗ್ತಿದ್ರೆ ಅಂದರೆ ನಿಮಗೆ 28-29 ಬರ್ಬೋದು. ಯಾಕಂದ್ರೆ ಅಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್, ನಿಮಗೆ ಹೈವೇಲಿ ಹೋದರೆ ಪಕ್ಕ 36-37 ಬರಲಿದೆ. ಸೊ ಓವರಾಲ್ ಅದನ್ನು ಅವರು ಹೇಳಿರೋದು. ಎ ಪಿ ಎಸ್ ಮುಂದಿನ ಚಾನಲ್ಸ್ ಇದೆ. ಸೊ ಚೆನ್ನಾಗಿದೆ. ಹಿಂದೆ ಇವಾಗ ಏನಂದರೆ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿರೋದಕ್ಕೆ ಹಿಂದೆ ABS ಅವಶ್ಯಕತೆ ಇಲ್ಲ. ಕೊಟ್ಟಿದ್ರು ಸ್ವಲ್ಪ ಒಳ್ಳೇದಾಗಿರೋದು, ಬಟ್ ಅವಾಗ ಕಾಸ್ಟ್ ಕೂಡ ಜಾಸ್ತಿ ಆಗಿತ್ತು. ಅಂತಾರೆ ನೀವು ಯಾವುದೇ ಗಾಡಿನ ತೊಗೋಬೇಕಂತ ಇದ್ದಾಗಲೂ ಗಾಡಿನ ಓಡಿಸ್ಬಿಟ್ಬಿಡಿ. ಯಾಕಂದರೆ ಎಲ್ಲ ಗಾಡಿಗಳು ಎಲ್ಲರಿಗೂ ಕಂಫರ್ಟ್ ಆಗಿರೋದು, ಎಲ್ಲರಿಗೂ ಸೂಟ್ ಆಗೋದು. ಸೊ ಕೆಲವೊಬ್ಬರಿಗೆ ಏನನ್ಸುತ್ತೆ, ಗಾಡಿ ನೋಡಲಿಕ್ಕೆ ಏನೋ ಅನಿಸ್ತಾ ಇರಲ್ಲ, ಬಟ್ ಗಾಡಿ ಓಡಿಸಿದಾಗ ತುಂಬ ಖುಷಿ ಆಗುತ್ತೆ. ಸೊ ಅವಾಗ ಚೆನ್ನಾಗಿರುತ್ತೆ. ಸೊ ನೀವು ಓಡಿಸ್ಬಿಟ್ಬಿಡಿ, ಅವಾಗ ನಿಮ್ಗೆ ಲೇಡೀಸ್ ಇದ್ದೇ ಕೂತ್ಕೊಳ್ಳೋ ಕಂಫರ್ಟ್ ಆಗಲ್ಲ. ನಾನು ಆ್ಯಕ್ಚುಲಿ ನನ್ನ ಹೆಂಡತಿ ಕೂರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ. ಕೂಡಿಸಿಲ್ಲ, ನಾನು ಒಮ್ಮನೆ ಹೋಗಿರೋದು. ಸೀಟು ಇದಕ್ಕೆ ಡಿಸೈನ್ ಮಾಡಿರೋದಿದೆಯಲ್ಲ, ಈ ಸೀಟ್ ಬಂದ್ಬಿಟ್ಟು ನಿಮಗೆ ಡಾಮಿನಾರು 250 ಇರೋ ಸೀಟ್ ಥರ ಇದೆ. ಸ್ವಲ್ಪ ವೈಡ್ ಇದೆ ಸೀಟು, ಕೂತ್ಕೊಳ್ಳಿಕ್ಕೆ ಆರಾಮಾಗುತ್ತೆ. ಮತ್ತು ಇಲ್ಲೇ ನಿಮಗೆ ಗ್ರ್ಯಾಬ್ ಬ್ಯಾಗ್ ಕೊಟ್ಟಿದ್ದಾರೆ, ಸೊ ಆರಾಮಾಗಿ ಕೂತ್ಕೊಬೋದು. ಇದರಲ್ಲಿ ಏನಂದ್ರೆ ಈ ಸೀಟ್ ಬಂದ್ಬಿಟ್ಟು ನಿಮಗೆ ಹಿಂದ್ಗಡೆ ಸೀಟ್ ಬಂದ್ಬಿಟ್ಟು ಸ್ವಲ್ಪ ಮುಂದೆ ಹಿಂಗೆ ಬರ್ತಿದ್ದೆ ಹಿಂಗಿದೆ ಕರ್ವ್ ಇದೆ. ಸೊ ಅದೇನಕ್ಕಂದರೆ ಮುಂದೆ ಬ್ರೇಕ್ ಹಾಕಿದಾಗ ಅವ್ರು ಹಿಂದಿರೋರು ಜಾಕ ಬಿಟ್ಟು ಮುಂದೆ ಬರ್ಬರ್ತಾರೆ. ಸೊ ಅದನ್ನು ಕೊಟ್ಟಿದ್ದಾರೆ. ಸೀಟು ನಿಮಗೆ ತುಂಬ ಹಾರ್ಡು ಇಲ್ಲ, ತುಂಬ ಸಾಫ್ಟ್ ಇಲ್ಲ, ಮಿಡ್ ರೇಂಜಲ್ಲಿದೆ. ಸೊ ನಿಮಗೆ ಸಿಟಿ ರೈಡಲ್ಲಾಗಲಿ ಹೈವೇ ರೈಡಲ್ಲಾಗಲಿ ಆರಾಮಾಗಿ ಕೊಡ್ಬೋದು. ಸೀಟ್ ತುಂಬ ಸಾಫ್ಟ್ ಇದ್ದರೆ ಹೈವೇದಲ್ಲಿ ತುಂಬ ಓಡಿಸ್ಲಿಕ್ಕಾಗಲ್ಲ, ತುಂಬ ಹಾರ್ಡ್ ಇದ್ದರೆ ಸಿಟಿಯಲ್ಲಿ ಜಾಸ್ತಿ ಹೊತ್ತು ಓಡಿಸ್ಲಿಕ್ಕಾಗಲ್ಲ. ಸೊ ಮೀಡಿಯಂ ರೇಂಜ್ ಇರಬೇಕು ನಿಮಗೆ ಸಿಟಿಯಲ್ಲಿ ಅಥವಾ ಹೈವೇದಲ್ಲಿ ಎರಡು. ಪ್ರೊಜೆಕ್ಟರ್ ಲ್ಯಾಂಪ ಎರಡೂ ಎರಡು ಪ್ರೊಜೆಕ್ಟರ್ ಎಲ್ಇಡಿ ಬರುತ್ತೆ. ಓಕೆ, ನೈಸ್. ಬೇರೆ ಏನಾದರೂ ಕ್ವಶನ್ ಇದೆಯಾ? ಯಾವ ಹೆಡ್ ಲೈಟ್ ಜಾಸ್ತಿ ಇಷ್ಟ? ಜಾಸ್ತಿ ಏರಿಯಾ ಕವರ್ ಆಗುತ್ತೆ, ಲಾಂಗ್ ಡಿಸ್ಟೆನ್ಸ್ ಎರಡು ಸೇಮ್ ಏನು ಚೇಂಜಸ್ ಇಲ್ಲ. ಬೇರೆ ಮೇಲೆ ಏನಂತಂದ್ರೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಗ್ಲಾಸ್ ಕೊಟ್ಟಿದೆ, ಇದು ಡೈರೆಕ್ಟ್ ಆಗಿ ಪ್ರೊಜೆಕ್ಟರ್ ನ ಡೈರೆಕ್ಟ್, ಇದಕ್ಕೆ ಏನು ಗ್ಲಾಸಸ್? ಸೊ ಇದ್ರ ಮೇಲೆ ಏನು ಅದು ನಿಮಗೆ ಹಾರ್ಡ್ಲಿ ಕ್ಯಾನ್ ಇಗ್ನೋರ್, ಅದರಲ್ಲಿ ಅಂಥದ್ದೇನು ಡಿಫ್ರೆನ್ಸ್ ಆಗಲ್ಲ, ಅದು ಬೇರೆ ಕವರ್ ಇರುತ್ತೆ. ಅಡ್ವಾಂಟೇಜ್ ಏನಂದ್ರೆ ಎಲ್ಲರೂ ಏನೋ ಟಚ್ ಆದ್ರೂ ಫಸ್ಟ್ ಗ್ಲಾಸೇ ಹೋಗುತ್ತೆ. ಇಲ್ಲಿ ಸೀದಾ ಎಲ್ ಇ ಡಿ ನೋಡೋದು ತುಂಬ ರೇರ್ ಕೇಸ್ ಅಲ್ಲ, ಆ ಥರ ಆಗಲ್ಲ. ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನೂ ಸ್ವಲ್ಪ ಸ್ಪೆಸಿಫಿಕಾಗಿ ಹೇಳಬೇಕು ಅಂದರೆ ಸಿಂಗಲ್ ಸಿಲಿಂಡರ್ 4-stroke SOHC 2-valve ಆಯಿಲ್ ಕೂಲ್ಡ್ ಇಂಜಿನ್, 249.07 cc, ಮ್ಯಾಕ್ಸ್ ಪವರ್ ಅಟ್ 18 kW, 24.5 PS ಅಟ್ 8750 RPM, ಮ್ಯಾಕ್ಸ್ ಟಾರ್ಕ್ 21.5 Nm ಅಟ್ 6500 RPM, ಟ್ರಾನ್ಸ್ಮಿಷನ್ 5-speed ಗೇರ್ ಬಾಕ್ಸು, ಫ್ರಂಟ್ ಡಿಸ್ಕ್ ಬ್ರೇಕ್ ಬಂದ್ಬಿಟ್ಟು 300 mm ಇರುತ್ತೆ,
ಸಿಂಗಲ್ ಚಾನಲ್ ಎ ಬಿ ಎಸ್ ಇದೆ. ರೇರಲ್ಲಿ 230mm ಡಿಸ್ಕ್ ಇದೆ. ಸಸ್ಪೆನ್ಷನ್ ಬಗ್ಗೆ ಹೇಳಬೇಕಂದ್ರೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ 37mm ಇದೆ. ರೇರ್ ಬಗ್ಗೆ ಹೇಳಬೇಕಂದ್ರೆ ಮೊನೊಕ್ರಾಸ್ ವಿತ್ ನೆಟ್ರಾಕ್ಸ್ ಆಗಿದೆ. ಟೈರ್ ಬಗ್ಗೆ ಹೇಳಬೇಕಂದ್ರೆ ಫ್ರಂಟ್ ಆ್ಯಂಡ್ ರೇರಲ್ಲಿ 17-inch ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಫ್ರಂಟ್ ಸೈಜ್ ಬಂದ್ಬಿಟ್ಟು 100x80, ರೇರು 130x70. ಹಾಗೆ ಡೈಮೆನ್ಷನ್ ನೋಡ್ಬಿಡೋಣ. ವೀಲ್ ಬೇಸ್ 1351mm, ಸೀ ಟೈಟ್ ರೈಡರು 795mm ಇದೆ. ಸೊ ನೀವೇನಾದರೂ ಶಾರ್ಟ್ ಆಗಿದ್ರೆ ಪಕ್ಕ ಇರುತ್ತೆ ಇದು. ಗ್ರೌಂಡ್ ಕ್ಲಿಯರೆನ್ಸು 165mm ಇರುತ್ತೆ. ಈ ಗಾಡಿದು ಕರ್ವ್ ವೇಟ್ ನೋಡೋಣ. ಪಲ್ಸರ್ N250ಯಲ್ಲಿ 162kg ಇರುತ್ತೆ. ಇದೇ ಪಲ್ಸರ್ F250ಯಲ್ಲಿ 164kg ಇರುತ್ತೆ. 2kg ಜಾಸ್ತಿ ಇದೆ ಅಷ್ಟೇ. ಈ ಗಾಡಿದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 14 liter ಇದೆ. ಕನ್ಸೋಲಲ್ಲಿರೋ ಫ್ಯೂಚರ್ಸ್ ನೋಡಬೇಕಂದ್ರೆ ಗೇರ್ ಇಂಡಿಕೇಟರ್ ಆ್ಯಡ್ ಮಾಡಿದ್ದಾರೆ ಹೊಸದಾಗಿ. ಕ್ಲಾಕ್ ಇದೆ, ಫ್ಯೂಯಲ್ ಎಫಿಷಿಯನ್ಸಿ ಇದೆ, ರೇಂಜ್ ಇಂಡಿಕೇಟರ್, ಸೊ ಇದೆಲ್ಲ ಆ್ಯಡ್ ಮಾಡಿದ್ದಾರೆ. ಹೆಡ್ ಲ್ಯಾಂಪ್ ಹೇಳಬೇಕಂದ್ರೆ ಬೈ ಫಂಕ್ಷನಲ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಹಾಕಿದ್ದಾರೆ ವಿತ್ ಪೊಸಿಷನ್ ಲ್ಯಾಂಪ್. ಮೇಡಮ್, ನಿಮ್ಮ ಶೋರೂಮ್ ಎಲ್ಲಿದೆ? ಸರ್, ಜಯನಗರ್ 7 block, ನಿಯರ್ ರೆಡ್ಯೂರ್ ಬಸ್ ಸ್ಟಾಪ್ ಬರುತ್ತೆ. ಆ್ಯಂಡ್ ಎಲ್ಟನ್ ಗ್ಲೋ ಆಪೋಸಿಟ್ ಶೋರೂಮ್ ಬರುತ್ತೆ. ಓಕೆ ಓಕೆ. ಈ ಗಾಡಿಗೆ ಫೈನಾನ್ಸ್ ಎಲ್ಲ ಹೇಗಿದೆ ಮೇಡಮ್? ಸರ್, ಫಿನಾನ್ಸ್ ಬಂದು ನಮ್ಮದು ಮೋಸ್ಟ್ ಪ್ರಿಫರಬಲ್ ಬಜಾಜ್ ಫಿನಾನ್ಸ್ ಇದೆ. ಅದು ಬಿಟ್ಟರೆ ಕಸ್ಟಮರ್ ಇಂಪಾರ್ಟೆನ್ಸ್ ಕೊಟ್ಟು ಅವರು ಓನ್ ಬ್ಯಾಂಕ್ ಯೂಸ್ ಮಾಡೋದಾದರೆ ಅವ್ರು ಯೂಸ್ ಮಾಡ್ಬೋದು. ಲೈಕ್ ಆಕ್ಸಿಸ್ ಆಗಲಿ, HDFCI, ICICI, ಪ್ರತಿಯೊಂದನ್ನು ಯೂಸ್ ಮಾಡ್ಬೋದು. ನಾವು ಇಂಡಸ್ ಲ್ಯಾಂಡ್, LNT ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ನಿಮಗೆ ಈ ಗಾಡಿ ಬಗ್ಗೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟಲ್ಲಿ ಆ್ಯಡ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆಕಾಪ್ಸ್ ಕನ್ನಡ. ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸೈಡಲ್ಲಿರೋ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ, ಬಾಯ್.